श्यामा प्रसाद मुखर्जी पंडित दीनदयाल उपाध्याय देश के गौरव अटल बिहारी वाजपेयी वर्तमान भाई नरेंद्र मोदी केवल राष्ट्र और गांव गरीब किसान के लिए काम करते हैं। मित्रों व्यक्तिगत सभी चारों नेता बीजेपी के जो रहे इनका व्यक्तिगत जीवन नहीं है, यदि जिंदा रहे और संघर्ष कर रहे हैं तो गांव गरीब किसान और दलित शोषित वंचित के लिए। मित्रों ಈ ದೇಶವನ್ನ ಆಳುವಂತಹ ನಾಯಕರು ನರೇಂದ್ರ ಮೋದಿ ಅವರು ಇರಬಹುದು, ದೀನದಯಾಳ್ ಉಪಾಧ್ಯಾಯ ಇರಬಹುದು, ಅಂತಹ ಎಲ್ಲ ಮುಖಂಡರನ್ನ ಇದು ಮಾಡಿದ್ರೆ ನಾವು ನೋಡಿದ್ರೆ ಅವರು ಯಾರು ಕೂಡ ಸ್ವಂತಕ್ಕಾಗಿ ಬದುಕಲಿಲ್ಲ. ಅವರು ಬದುಕಿರುವಂತದ್ದು ಈ ದೇಶದ ರೈತನಿಗಾಗಿ, ಬಡವನಿಗಾಗಿ, ದೀನ ದಲಿತರಿಗಾಗಿ, ಆದಿವಾಸಿಗಳಿಗಾಗಿ, ಬುಡಕಟ್ಟು ಜನಾಂಗಗಳಿಗಾಗಿ ಅವರ ಜೀವನವನ್ನ ಅವರು ತ್ಯಾಗ ಮಾಡಿದ್ರು. ಅವರು ಬದುಕಿದಾಗಲೂ ಅವರು ಸತ್ತಾಗಲೂ ಕೂಡ ಅವರ ವಿಚಾರಗಳು ಇವತ್ತಿಗೂ ಜೀವಂತವಾಗಿದ್ದಾವೆ. भूत अध्यय शक्ति केंद्र प्रमुख ही पार्टी के जान है, पार्टी के शक्ति है मित्रों, और इन्हीं के कारण बीजेपी की पहचान है और इन्हीं के परिश्रम और पराकाष्ठा से बीजेपी देश में बैठी है. ಬೂತ್ ಅಧ್ಯಕ್ಷರು ಮತ್ತೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಇಷ್ಟು ಪ್ರಮುಖರು, ಪಕ್ಷ ಅವರನ್ನ ಇಷ್ಟು ಗೌರವದಿಂದ ನಡೆಸಿಕೊಳ್ಳುತ್ತೆ ಯಾಕೆ ಅಂದ್ರೆ ಇವತ್ತು ಇಡೀ ಭಾರತದಲ್ಲಿ ಬಿಜೆಪಿ ಪಕ್ಷ ಗೆಲ್ತಾ ಇದೆ ಅಂದ್ರೆ ಅದು ಬೂತ್ ಮಟ್ಟದ ಅಧ್ಯಕ್ಷರಿಂದ ಮತ್ತೆ ಶಕ್ತಿ ಕೇಂದ್ರದ ನಾಯಕರಿಂದ ಗೆಲ್ತಾ ಇದೆ, ಅವರಿಗೆ ಆಭಾರಿಯಾಗಿದೆ ಪಕ್ಷ. ಇಸ್ಲೇ ಬೂತ್ ಅಧ್ಯಕ್ಷ ಶಕ್ತಿ ಕೇಂದ್ರ ಪ್ರಮುಖ ದಾಯಿತ್ವ ಬಂತ ಹೇ ಮಿತ್ರೋ ಕಿ ಗಾಂವ್ ಕೆ ಏಕ್ ಏಕ್ ವ್ಯಕ್ತಿ ಕೆ ಚರಣೋ ಮೇ ಬಂಧನ್ ಕರ್ನಾ ಹೇ. किसके लिए? राष्ट्र के लिए, कर्नाटका के लिए, एक गरीब के लिए. मित्रों कि मेरा सपना है कि कर्नाटका में मेरी सरकार बने, इसलिए गांव के एक एक व्यक्ति के चरणों में वंदन करना है, ये मेरा दायित्व है और मेरा फर्ज है. ಪ್ರತಿಯೊಬ್ಬ ಬೂತ್ ಅಧ್ಯಕ್ಷ ಮತ್ತೆ ಶಕ್ತಿ ಕೇಂದ್ರದ ಪ್ರಮುಖರು ಇದನ್ನ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಈ ದೇಶಕ್ಕಾಗಿ ನಾನು ದುಡಿಬೇಕು, ಈ ದೇಶಕ್ಕಾಗಿ, ಈ ದೇಶದ ರೈತನಿಗಾಗಿ, ಈ ದೇಶದ ಬಡವನಿಗಾಗಿ ನಾನು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಭಾವನೆಯನ್ನ ಅವರ ಮನಸ್ಸಿನಲ್ಲಿ ಮೂಡಿಸಬೇಕಾದಂತಹ ಜವಾಬ್ದಾರಿ ಬೂತ್ ಪ್ರಮುಖರಿಗೆ ಮತ್ತೆ ಶಕ್ತಿ ಕೇಂದ್ರದ ಪ್ರಮುಖರ ಮೇಲಿದೆ.